ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನಾ ದಿನ ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ವಿಕ್ರಮ್ ಅವರು ವೇದ ಶಾಪಿಗೆ ಬಂದಿರ್ತಾರೆ ವೇದ ಅವರು ನೀನು ಕೊ ನಾನು ಕೊಡಿಸಿರೋ ಡ್ರೆಸ್ಸ ಇದು ಅಂತ ಕೇಳ್ತಾರೆ ಹೌದು ನೀನೇ ಕೊಡಿಸಿರೋ ಅಂತ ಹೇಳ್ತಾರೆ ವಿಕ್ರಮ್ ಅವರು ವಿಕ್ರಮನ್ನು ನೋಡಿ ಅಲ್ಲಿ ಇರೋರು ನಾಗಾಡ್ತಾ ಇರ್ತಾರೆ ಪೊಲೀಸ್ ಅವರು ವಾಶ್ರೂಮಿಗೆ ಹೋಗಿ ವಾಪಸ್ ಬಂದಿರ್ತಾರೆ ಹೊರಗಡೆ ವಿಶ್ವ ಬಂದು ವಿಕ್ರಮನ್ನು ನೋಡಿ ನಗ್ತಾಯಿರ್ತಾರೆ ನಾನ್ ಸ್ಟಾಪ್ ನಗ್ತಾ ಇರ್ತಾರೆ ಅವಾಗ ವೇದ ಅವರು ಹೇಳ್ತಾರೆ ನೀವು ಆ ರೀತಿ ಹಾಸ್ಯವಾಗಿ ನಗಬೇಡಿ ಈ ಡ್ರೆಸ್ಸನ್ನು ನಾನೇ ಕೊಡಿಸಿದ್ದು ವಿಕ್ರಮ್ಗೆ ಅಂತ ಹೇಳ್ತಾರೆ ವೇದ ಅವರು ವಿಕ್ರಮು ಪೊಲೀಸನ್ನು ನೋಡ್ತಾನೆ ಪೊಲೀಸು ವಿಕ್ರಮ್ನ ನೋಡ್ತಾ ಇರ್ತಾನೆ ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ ಗುರಾಯಿಸ್ಕೊಳ್ತಾ ಇರ್ತಾರೆ ವೇದ ಅವರು ಆವಾಗ ಹೇಳ್ತಾರೆ ನಗ್ತಾ ಇರ್ತಾನಲ್ಲ ಪೊಲೀಸು ಅದಕ್ಕಾಗಿ ಒಬ್ಬ ವ್ಯಕ್ತಿನ ಕೇವಲವಾಗಿ ನೋಡಕ್ಕೆ ಹೋಗಬೇಡಿ ಅಂತ ವೇದ ಅವರು ಹೇಳ್ತಾರೆ ವಿಕ್ರಮ್ ಯಾರು ಏನೇ ಹೇಳಿ ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದಾಗ ವಿಕ್ರಮ್ ಅವರು ನಗ್ತಾರೆ ಸ್ಮೈಲ್ ಮಾಡ್ತಾರೆ ವೇದವನ್ನೂ ನಗ್ತಾರೆ ನಿನ್ನೆಯ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಶನಿವಾರದ ಸಂಚಿಕೆಯಲ್ಲಿ ವೇದ ಕೊಟ್ಟಿರೋ ಆ ಡ್ರೆಸ್ಸನ್ನು ಹೊಲಿಯೋದಕ್ಕೆ ಟೇಲರ್ ಅವನಿಗೆ ಕೊಟ್ಟಿರ್ತಾರೆ ಟೇಲರ್ ಹೊಲ್ಕೊಂಡು ಬರ್ತಾನೆ ಬಂದಾಗ ವಿಕ್ರಮ್ನ ತಮ್ಮಂದರು ಏನು ಮಾಡ್ತಾರೆ ಅವರು ಇಸ್ಕೊಂಡಿರ್ತಾರೆ ಅಣ್ಣ ಮಂದ್ಕೊಂಡಿದ್ದಾನೆ ಇಲ್ಲೇ ವೇಟ್ ಮಾಡು ಅಣ್ಣ ಬರ್ತಾನೆ ಅಂತ ಹೇಳ್ತಾರೆ ವಿಕ್ರಮ್ನ ತಮ್ಮಂದರು ವೇದಾರ ಮನೆಯಲ್ಲಿ ಪೊಲೀಸ್ ವಿಶ್ವ ವೇದಾನ್ ಮನೆಗೆ ಬಂದಿರ್ತಾನೆ ಬಂದು ಅವ್ರಿಗೆ ಇರ್ತಾನೆ ನಿಮ್ಮ ತಂದೆಯವರು ಹೀಗೆ ಸ್ಟೇಷನಿಗೆ ಬಂದಿದ್ದರು ಅದು ದಸರಾ ಉತ್ಸವದಲ್ಲಿ ಯಾರು ಫೇಕಾಗಿ ವ್ಯವಹಾರ ಮಾಡೋದಕ್ಕೆ ಒಂದು ಲಕ್ಷ ರೂಪಾಯಿದ್ದು ಏನು ಫೋರ್ ಜರಿ ಮಾಡಿದ್ರಲ್ಲ ಆ ವಿಷಯದ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಾನು ಒಂದು ನಲ್ವತ್ತ ಎಂಟು ಗಂಟೆಯಲ್ಲಿ ಅವ್ರನ್ನ ಕೊಡ್ತೀನಿ ಅಂತ ಹೇಳ್ತಾಯಿರ್ತಾನೆ ಹೌದಾ ಈ ಸೊಸೈಟಿಯಲ್ಲೂ ಒಳ್ಳೆಯ ಪೊಲೀಸರು ಆಗಿ ಬಂದಿದ್ದೀರಾ ನನಗೂ ತುಂಬ ಆಯಿತು ಅಂತ ಹೇಳ್ತಾರೆ ಇದನ್ನೆಲ್ಲ ದೇವಿಕಾ ಮತ್ತು ಅವಳ ಮಗಳು ಇಬ್ಬರು ಕದ್ದು ನೋಡ್ತಾ ಇರ್ತಾರೆ ದೇವಿಕಾ ಅವರು ಆಮೇಲೆ ಅವರ ಐಶ್ವರ್ಯ ವೇದ ಅಪ್ಪ ಅಮ್ಮ ಆಮೇಲೆ ವೇದಾಂತಮ್ಮ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಮ್ಮ ವೇದ ಹೋಗಮ್ಮ ಕಾಫಿ ಮಾಡ್ಕೊಂಡು ಬಾ ಅಂತ ವೇದಾಗೆ ಅವ್ರ ತಂದೆಯವರು ಹೇಳಿ ಕಳಿಸ್ತಾರೆ ವೇದ ಅವರು ಕಾಫಿನ ಮಾಡ್ಕೊಂಡು ಬರ್ತಾರೆ ಐಶು ನೋಡು ಅಯೂ ಹೆಂಗೆ ಇದ್ದಾಳೆ ಅಲ್ಲಿ ಅಂತ ದೇವಿಕಾ ಅವರು ಹೇಳ್ತಾರೆ ವೇದನ ಕರ್ಕೊಂಡು ನಾನೇ ಡ್ರಾಪ್ ಮಾಡ್ತೀನಿ ನಾವು ಹೋಗೋ ಸ್ಟೇಷನಲ್ಲಿ ನಿಮ್ಮ ಶಾಪಲ್ಲ ಇರೋದು ನಾನು ಡ್ರಾಪ್ ಮಾಡ್ತೀನಿ ಅಂದಾಗ ವೇದ ಬರ್ತಾರೆ ಹೊರಗಡೆ ಬಂದಾಗ ಇಲ್ಲಿ ಕಣ್ಣಿಗೆ ಏನೋ ಬಿತ್ತು ಅಂತ ಪೊಲೀಸ್ ಹೇಳ್ತಾನೆ ಅಪ್ಪ ಟವಲ್ ಕೊಡಪ್ಪ ಅಂತ ಟವಾಲನ್ನು ಇಸ್ಕೊಂಡು ವೇದ ಇದನ್ನ ಉಫ್ ಮಾಡಿ ಕಣ್ಣಿಗೆ ಇಟ್ಕೊಳ್ಳಿ ಅಂತ ಕೊಡ್ತಾರೆ ವೇದ ಹೂಬ್ಲಿಲ್ಲ ಅವನ ಕಣ್ಣಿಗೆ ಅವನು ಬೇಕಂತನೇ ಮಾಡಿರೋದು ಪೊಲೀಸ್ ವಿಶ್ವ ಅಯ್ಯೋ ಆಯ್ಶು ನಿನಗೆ ಸ್ಪೋಕನ್ ಇಂಗ್ಶು ಇಂಗ್ಲೀಷು ಅಲ್ಲಿ ಇಲ್ಲಿ ಎಲ್ಲ ಹಾಕಿದೆ ನೀನು ನೋಡೆ ಹೆಂಗಿದೆಯಾ ಬಾರಿ ದಡ್ಡಿ ನೀನು ದಡ್ಡಿ ಅಂತ ದೇವಿಕಾ ಅವರು ಕರ್ಕೊಂಡು ಹೋಗ್ತಾರೆ ವಿಕ್ರಮ್ ಹೇಳ್ತಾನೆ ಎದ್ದು ಹೊರಗಡೆ ಬಂದಾಗ ಯೂನಿಫಾರ್ಮನ್ನು ಅಂದರೆ ವೇದ ಕೊಟ್ಟಿರೋ ಡ್ರೆಸ್ಸನ್ನು ಹೊಲ್ಕೊಂಡು ಬಂದಿರ್ತಾರೆ ಆ ಡ್ರೆಸ್ಸನ್ನು ಕೊಡ್ತಾರೆ ಹಾಕ್ಕೊಂಡು ಬರ್ತಾನೆ ವಿಕ್ರಮ್ ಅಣ್ಣ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಣ್ಣ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಅಂತ ವಿಕ್ರಮ್ ಅವ್ರಿಗೆ ಟೇಲರ್ ಹೇಳ್ತಾನೆ ಹೌದೌದು ಏ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ರು ಅಂತ ಹೇಳ್ತಾರೆ ವಿಕ್ರಮ್ನ ತಮ್ಮಂದರು ದುಡ್ಡು ಕೊಟ್ಟು ಕಳಿಸ್ತಾರೆ ವೇದಾರ್ ತಂದೆ ಕಾಯಿ ಸಿಪ್ಪೆಯನ್ನು ಸುಳಿತಾ ಇರ್ತಾರೆ ವೇದ ತಾಯಿ ಅಲ್ಲೇ ಪಕ್ಕದಲ್ಲೇ ನಿಂತಿರ್ತಾಳೆ ವೇದಾಳಿಗೆ ಮತ್ತು ಪೊಲೀಸ್ ವಿಶ್ವನಿಗೆ ಗಂಟು ಹಾಕೋದಕ್ಕೆ ಅವರಿಬ್ಬರು ಮಾತಾಡ್ತಾ ಇರ್ತಾರೆ ಅಲ್ಲಿ ದೇವಿಕಾ ಬಂದು ಏ ಎಂಥ ದೇವಮಾ ನೀನು ಈ ರೀತಿ ಮಾತಾಡ್ತಾ ಇದೆಯಲ್ಲೇ ಅವರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಕೇವಲ ನಿಮಗೆ ಸಹಾಯ ಮಾಡೋಕ್ಕಂತ ಬಂದರೆ ನೀವು ನೋಡಿದ್ರೆ ಬೇರೆ ಬೇರೆ ಕನಸುಗಳನ್ನ ಕಾಣ್ತಾ ಇದ್ದೀರಲ್ಲೇ ನೀವು ನಿಮಗೆ ಸ್ವಲ್ಪ ಬುದ್ಧಿ ಬೇಡಬೇನೆ ಅಂತ ದೇವಿಕಾ ಅವರು ಹೇಳ್ತಾರೆ ಅವಾಗ ಇವರು ನೊಂದ್ಕೊಂಡು ಸುಮ್ಮನಾಗಿಬಿಡ್ತಾರೆ ವಿಕ್ರಮು ವೇದ ಕೊಟ್ಟಿರೋ ಡ್ರೆಸ್ಸನ್ನು ಹೊಲಿಸ್ಕೊಂಡು ವೇದಗೆ ತೋರಿಸ್ಬೇಕು ಅಂತ ಜೀಪ್ ಮೇಲೆ ಬರ್ತಾ ಇರ್ತಾರೆ ವಿಕ್ರಮ್ನ ಡ್ರೆಸ್ ನೋಡಿ ಅಲ್ಲಿರೋರು ಮಕ್ಕಳು ಕಾಲೇಜ್ಗೆ ಹೋಗೋರು ಆಮೇಲೆ ಪಬ್ಲಿಕ್ಸ್ ಎಲ್ಲ ಇರ್ತಾರೆ ಪೊಲೀಸ್ ವಿಶ್ವ ವೇದನ ಡ್ರಾಪ್ ಮಾಡೋಕ್ಕಂತ ಬಂದವನು ಅಂಗಡಿಗೆ ಬರ್ತಾನೆ ಅಂಗಡಿಗೆ ಬಂದು ವೇದ ಈ ಅಂಗಡಿ ತುಂಬ ಚೆನ್ನಾಗಿದೆ ನಾನು ಪೊಲೀಸ್ ಕೆಲಸ ಬಿಟ್ಟು ನನ್ನ ಜೊತೆ ಈ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಯ್ಯೋ ಸರ್ ಯಾಕೆ ಸರ್ ಈ ರೀತಿ ಹೇಳ್ತಾ ಇದ್ದೀರಾ ನಿಮಗೆ ಒಳ್ಳೆಯ ಹುದ್ದೆ ಅದು ಅಂತ ಹೇಳ್ತಾರೆ ಒಂದು ಸೆಲ್ಫಿ ತೊಗೊಳ್ಳುವ ಅಂತ ಪೊಲೀಸ್ ವಿಶ್ವ ಹೇಳ್ತಾನೆ ಏ ತಮ್ಮ ನೀನು ಬಾರು ಅಂತ ಅಲ್ಲಿ ವೇದನ ಜೊತೆ ಇರೋ ಹುಡುಗನ ಮಧ್ಯ ಸ್ಟೂಲ್ ಹಾಕಿ ನಿಲ್ಲಿಸ್ಕೊಂಡು ಒಂದು ಫೋಟೋವನ್ನು ತೆಗೆಸ್ಕೊಳ್ತಾರೆ ಎಲ್ಲಿದೆ ಅಂತ ಕೇಳಿ ವಿಶ್ವ ಅದೇ ಅಂಗಡಿಯಲ್ಲಿ ವಾಶ್ರೂಮಿಗೆ ಹೋಗ್ತಾನೆ ವಿಕ್ರಮ್ ಬರ್ತಾನೆ ಅಂಗಡಿಗೆ ವೇದಾಧನಿಗೆ ತೋರಿಸೋದಕ್ಕೆ ಇಲ್ಲಿ ವಿಶ್ವನ್ ತಾಯಿ ಆಮೇಲೆ ವಿಶ್ವನ್ ತಂಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ ದೇವಸ್ಥಾನದಲ್ಲಿ ಅಲ್ಲಿ ಹೊರಗಡೆ ಗಲಾಟೆ ಆಗ್ತಾ ಇರುತ್ತೆ ದಾಮೋದರ್ ಅಂದರೆ ಆ ವಿಶ್ವನ ಅಪ್ಪ ಏನಿದ್ದಾರೆ ಅವರು ಬೇರೆಯವರಿಗೆ ಹೊಡಿತಾ ಇರ್ತಾರೆ ಅದನ್ನು ನೋಡಿ ಶಾಕ್ ಆಗ್ತಾರೆ ವಿಶ್ವನ್ ತಾಯಿ ವಿಕ್ರಮು ಅಂಗಡಿಗೆ ಬಂದಿರ್ತಾನೆ ಅಂಗಡಿಗೆ ಬಂದಾಗ ಪೊಲೀಸ್ ವಿಶ್ವ ವಾಶ್ರೂಮಿಂದ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ವಿಕ್ರಮ್ನ ನೋಡಿ ನಗಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ